ಶ್ರೀರಾಮ ಸಮರ್ಥ. ಇದೇ ಪ್ರಕಾರವು ಲೌಕಿಕದ್ದೂ ಇರುತ್ತದೆ. ಶ್ರೀ ಮಹಾರಾಜರಿಗೆ ಲೌಕಿಕ ಪ್ರಸಿದ್ಧಿ, ವರ್ತಮಾನ ಪತ್ರದಲ್ಲಿಯ ಚರ್ಚೆ, ವ್ಯಾಸಪೀಠದ ಮೇಲಿನ ವ್ಯಾಖ್ಯಾನ, ಇವುಗಳ ಬಗ್ಗೆ ಅತ್ಯಂತ ಮನಃಪೂರ್ವಕ ಬೇಸರವಿತ್ತು. ಇವರು ಅತ್ಯಂತ ಕಟಾಕ್ಷದಿಂದ ಪ್ರಸಿದ್ಧಿಯನ್ನು ಉಪೇಕ್ಷಿಸಿದರಲ್ಲದೆ ನಿಜವಾದ ಕಾರ್ಯವು ಇಷ್ಟು ಪ್ರಚಂಡವಾಗಿರುತ್ತದೆ, ನಮ್ಮ ಜೀವನದ ಸಮಯವು ಸ್ವಲ್ಪವೇ ಸ್ವಲ್ಪ ಇರುತ್ತದೆ, ಹಾಗೂ ನಾವು ಈ ಜಗತ್ತಿನಲ್ಲಿ ಕಪ್ಪದಾರ್ಥವಾಗಿರುತ್ತೇವೆ, ಅಂದಮೇಲೆ ನಮ್ಮ ಪ್ರಸಿದ್ಧಿಯಾಗ ಕೊಡುವುದು ಅಥವಾ ಆಗುವಂತೆ ಮಾಡುವುದು ಮೂರ್ಖತನವಾಗಿರುತ್ತದೆ ಎಂದು ಅನ್ನುತ್ತಿದ್ದರು. ಶ್ರೀ ಮಹಾರಾಜರ ಈ ಪ್ರವೃತ್ತಿಯ ಪರಿಣಾಮವೇನಾಯಿತೆಂದರೆ, ಎಷ್ಟು ಪ್ರಸಿದ್ಧಿಯಾಗುವುದು ಯೋಗ್ಯವಿತ್ತೋ ಅಷ್ಟೂ ಕೂಡ ಪ್ರಸಿದ್ಧಿಯಾಗಲಿಲ್ಲ. ಪೂರ್ವ ವಯಸ್ಸಿನಲ್ಲಿ ಶ್ರೀ ಮಹಾರಾಜರು ತಮ್ಮ ಹೆಸರನ್ನು ಕೂಡ ಸರಿಯಾಗಿ ಹೇಳುತ್ತಿರಲಿಲ್ಲ. ಕೆಲವರಿಗೆ ಜಂಗಮ ಎಂದು ಹೇಳುತ್ತಿದ್ದರು, ಕೆಲವರಿಗೆ ಬತ್ತಲೆ ಬೈರಾಗಿ ಎಂದು ಹೇಳುತ್ತಿದ್ದರು, ಮತ್ತೆ ಕೆಲವರಿಗೆ ಹರಕು ಕಿವಿ ಯೋಗಿ ಎಂದು ಹೇಳುತ್ತಿದ್ದರು, ಮತ್ತೆ ಕೆಲವರಿಗೆ ಪಂಢರಪುರದ ವಾರ್ಕರಿ ಎಂದು ಹೇಳುತ್ತಿದ್ದರು, ಅಲ್ಲದೆ ಕೆಲವರಿಗೆ ರಾಮದಾಸಿ ಎಂದು ಹೇಳುತ್ತಿದ್ದರು. ಈ ಕಾರಣದಿಂದಾಗಿ ಶ್ರೀ ಮಹಾರಾಜರು ಗೋಂದಾವಲೆಯಲ್ಲಿ ಇರುತ್ತಾರೆಂಬುದು ಕೂಡ ಬಹಳಷ್ಟು ಜನರಿಗೆ ತಿಳಿದಿರಲಿಲ್ಲ. ಶ್ರೀ ಮಹಾರಾಜರು ಭಗವಂತನ ನಾಮಕ್ಕೆ ನಿಜವಾದ ಮಹತ್ವವಿರುತ್ತದೆ, ಹೇಳುವವರು ಯಾರೇ ಇರಲಿ ಎಂದು ಅನ್ನುತ್ತಿದ್ದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.